ಹಲೋ ಸ್ನೇಹಿತರೆ ನಾನು ಶ್ರುತಿ ಇದು ನನ್ನ ಯೂಟ್ಯೂಬ್ ಚಾನಲ್ ನಿಮಗೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವಾಗ ಏಳು ಗಂಟೆ ಆಗ್ತಾ ಬಂತು ಸಂಜೆ ಇವಾಗ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದೆ ನಮ್ಮ ಮನೆ ಪೇಂಟ್ ಮಾಡ್ತಾ ಇರೋದು ಪೇಂಟಿಂಗ್ ಮಾಡುವಾಗ ನಮ್ಮ ಮನೆ ಗೋಡೆ ಮೇಲಿದ್ದಂತಹ ನಾನು ಏನು ಅನಿಸಿದ್ದೆ ವಾಲ್ಪೇಪರ್ಸ್ ಅದನ್ನೆಲ್ಲ ಕಿತ್ತು ಹಾಕ್ಬಿಟ್ಟೆ ನಾನು ಹಳೇದಾಯ್ತು ಅಂತ ಅದನ್ನು ಎಸ್ಬಿಟ್ಟೆ ಕೂಡ ಇವಾಗ ಗೋಡೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಅಲ್ಲಿಗೇನಾದರೂ ಇವಾಗ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವಾಗ ಕೂತಿದ್ದೀನಿ ಇಲ್ಲಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಮತ್ತು ಹಳೇದಾಗಿ ನಾನು ಏನು ಗೋಡೆ ಮೇಲೆ ವಾಲ್ಪೇಪರ್ಸ್ ಹಾಕಿದ್ದೆ ಅದರದ್ದು ವೀಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅದನ್ನು ಬೇಕಿದ್ದರೆ ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಹಾಗೆ ಇವಾಗ ಏನು ಮಾಡ್ತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಫಸ್ಟ್ ಮಾಡೋಣ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಇಲ್ಲಿ ನಾನು ಎ ಫೋರ್ ಸೈಜ್ ಶೀಟ್ನ ತೊಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ನೀವು ಚೂಸ್ ಮಾಡ್ಕೋಬೋದು ಎ ಫೋರ್ ಸೈಜ್ ಶೀಟ್ನ ನಾನು ಈ ರೀತಿ ಮಜ್ಜಿಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಉದ್ದುದ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ಈ ರೀತಿ ಮಜ್ಜಿಗೆ ನೀಟಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ನಾಲ್ಕೈದು ರೀತಿ ಕಲರ್ಸ್ನ ತೊಗೊಂಡಿದ್ದೀನಿ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಒಂದೊಂದೇ ಶೀಟನ್ನು ಫೋಲ್ಡ್ ಮಾಡ್ಕೋಬೋದು ಹಾಗೇ ಈ ರೀತಿ ಒಂದು ನಾಲ್ಕು ಶೀಟ್ನ ಜೊತೆಗಿಟ್ಟು ಈ ರೀತಿ ನೀಟಾಗಿ ಒನ್ ಬೈ ಒನ್ ಫೋಲ್ಡ್ ಮಾಡ್ಕೊತಾ ಹೋಗ್ಬೋದು ಫೋಲ್ಡಿಂಗ್ಸ್ ಆದಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೋಡೆ ಮೇಲೆ ಹಾಕಿದಾಗ ದೊಡ್ಡ ದೊಡ್ಡದಾಗಿದ್ದರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಚಿಕ್ಕ ಚಿಕ್ಕದಾಗಿದ್ರೇ ತುಂಬ ಚೆನ್ನಾಗಿ ಪುಟ್ಬಿಟ್ಟ ಕಾಣಿಸುತ್ತೆ ಇವಾಗ ನಾನು ಫೋಲ್ಡಿಂಗ್ಸ್ ಆಯಿತು ನಾನು ನಾಲ್ಕು ಶೀಟ್ನ ಜೊತೆಗಿಟ್ಟು ಫೋಲ್ಡ್ ಮಾಡಿದ್ರಿಂದ ಒಂದೊಂದೇ ಶೀಟ್ನ ಬಿಡಿಸ್ಕೊತಾ ಇದ್ದೀನಿ ನಾವು ಫೋಲ್ಡ್ ಮಾಡ್ಕೊಂಡಾದಮೇಲೂ ಅಷ್ಟೇ ಈ ರೀತಿ ನೀಟಾಗಿ ಜೋಡಿಸಿ ಚೆನ್ನಾಗಿ ಫೋಲ್ಡ್ ಮಾಡಬೇಕು ಆವಾಗಲೇ ತುಂಬ ಚೆನ್ನಾಗಿ ಬರೋದು ಫೋಲ್ಡಿಂಗ್ಸ್ ಎಲ್ಲ ನೀಟಾಗಿ ಮಾಡ್ಕೊಂಡಾದಮೇಲೆ ನಾನು ವೈಟ್ ಗ್ಲೂಯಿಂದ ಇಂದ ಅದನ್ನು ಅಂಟಿಸ್ಕೊತಾ ಇದ್ದೀನಿ ನಾಲ್ಕು ಭಾಗ ಏನಿದೆ ಪೇಪರ್ ಅದನ್ನು ಎಲ್ಲಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನೀವು ಯಾವುದಾದ್ರೂ ಗಮ್ನ ಯೂಸ್ ಮಾಡಿ ಈ ರೀತಿ ಪೇಪರ್ ಅಂಟಿಸೋಂಥ ಗಮ್ ಯೂಸ್ ಮಾಡಿ ಜೋಡಿಸ್ಕೋಬೋದು ನಾಲ್ಕು ಪೇಪರ್ಸ್ನ ನಾನು ನೀಟಾಗಿ ಗಮ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಒಣ್ಗಕ್ಕೆ ಬಿಡೋಣ ಒಣಗೋಕೆ ಬಿಟ್ಟಾದಮೇಲೆ ಇವಾಗ ಲಾಸ್ಟಲ್ಲಿ ರೌಂಡ್ ಶೇಪ್ನ ನಾವು ಮಾಡ್ಕೋಬೇಕು ಈ ರೀತಿ ಎರಡು ಕಡೆ ಸೈಡನ್ನ ಇಟ್ಕೊಂಡು ನೀಟಾಗಿ ನಾವು ಈ ರೀತಿ ಇದಕ್ಕೂ ಕೂಡ ಗಮ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಜೋಡಿಸಿ ಗಮ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೂ ಕೂಡ ಗಮ್ ಮಾಡಿದ್ದೀನಿ ನೀಟಾಗಿ ಒಣಗಿದ ಮೇಲೆ ಇವಾಗ ನಾನು ಮಧ್ಯದ ಭಾಗನ ಅಂಟಿಸ್ಕೋತಾ ಇದ್ದೀನಿ ಮಧ್ಯದ ಭಾಗಕ್ಕೂ ನಾನು ಗ್ಲೂನ ಹಾಕಿಬಿಟ್ಟೆ ಅಂಟಿಸ್ಕೋತಾ ಇದ್ದೀನಿ ಈ ರೀತಿ ವೈಟ್ ಗ್ಲೂ ಹಾಕಿಬಿಟ್ಟು ನೀಟಾಗಿ ಅಂಟಿಸಿದ್ರೆ ಮಾತ್ರ ವಾಲ್ಪೇಪರ್ ನೀಟಾಗಿ ಚೆನ್ನಾಗಿ ಕಾಣಿಸೋದು ಅದಕ್ಕೆ ಈ ರೀತಿ ಗ್ಲೂ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಅಂಟಿಸ್ತಾ ಇದ್ದೀನಿ ಮಧ್ಯಕ್ಕೆ ನಾನಿಲ್ಲಿ ಗ್ಲಿಟರ್ ಪೇಪರ್ನ ತೊಗೊಂಡಿದ್ದೀನಿ ಗ್ಲಿಟರ್ ಪೇಪರ್ನ ರೌಂಡ್ಗೆ ಕಟ್ ಮಾಡಿಕೊಂಡು ಅದಕ್ಕೂ ಕೂಡ ವೈಟ್ ಗ್ಲೂ ಹಾಕೇನೆ ಇಲ್ಲಿ ನೀಟಾಗಿ ಅಂಟಿಸ್ಕೋತಾ ಇದ್ದೀನಿ ಗ್ಲಿಟರ್ ಪೇಪರು ಅಂಟೋದಕ್ಕೆ ಸ್ವಲ್ಪ ಸಮಯ ಬೇಕು ಅದಾದ ನಂತರ ಅದು ಒಣಗಿದ ನಂತರನೇ ನಾವು ನೆಕ್ಸ್ಟ್ ಇನ್ನೊಂದು ಕಡೆ ಸೈಡ್ ತಿರುಗಿಸ್ಬಿಟ್ಟು ಅದಕ್ಕೂ ಒಂದು ಪೇಪರ್ನ ಅಂಟಿಸ್ಕೋಬೇಕು ನಾನಿಲ್ಲಿ ಚಿಕ್ಕದಾಗಿ ಒಂದು ಕಾರ್ಡ್ಬೋರ್ಡನ್ನ ಕಟ್ ಮಾಡಿಕೊಂಡು ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ವಾಲ್ಪೇಪರ್ ನಾನಿವಾಗ ಯಾವೆಲ್ಲ ವಾಲ್ಪೇಪರ್ಸ್ನ ಮಾಡಿದ್ದೀನಿ ಅಂತ ಒಂದೊಂದನ್ನೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಒಂದು ಐದು ಕಲರಲ್ಲಿ ಮಾಡ್ಕೊಂಡಿದ್ದೀನಿ ಎಲ್ಲ ನಾನು ಫಸ್ಟ್ ಯಾವ ರೀತಿ ತೋರಿಸ್ತೆ ಅದೇ ಪ್ರೊಸೀಜರಲ್ಲಿ ಎಲ್ಲ ಪೇಪರ್ಸ್ನೂ ಕೂಡ ನಾನು ಈ ರೀತಿ ಮಾಡ್ಕೊಂಡಿರೋದು ಈ ಥರ ವಾಲ್ಪೇಪರ್ಸ್ನ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಡಿಫ್ರೆಂಟ್ ಕಲರಲ್ಲಿ ನಾವು ಮಾಡ್ಕೋಬಹುದು ಅದು ನಮ್ಮ ಓನ್ ಕ್ರಿಯೇಟಿವಿಟಿ ಇದ್ರ ಮೇಲೆ ಡ್ರಾಯಿಂಗ್ ಕೂಡ ಮಾಡ್ಕೋಬೋದು ಮೊದಲೇ ಡ್ರಾಯಿಂಗ್ ಮಾಡಿ ಆನಂತರ ಈ ರೀತಿ ಮಾಡ್ಕೋಬೋದು ಅದು ಕೂಡ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟು ನಾನು ಮಾಡಿರೋಂತಹ ವಾಲ್ಪೇಪರ್ಸ್ ಇದೀವಾಗ ನಮ್ಮನೆ ಗೋಡೆ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಗೋಡೆ ಮೇಲೆ ಮೊದಲು ಬೇರೆ ರೀತಿಯೇ ಮಾಡಿರುವಂತಹ ಕ್ರಾಫ್ಟ್ ಇತ್ತು ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಇವಾಗ ಈ ರೀತಿ ಕ್ರಾಫ್ಟ್ನ ಮಾಡಿದ್ದೀನಿ ನಮ್ಮ ಮನೆ ಗೋಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರೆ ವಾಲ್ಪೇಪರ್ ಹೇಗಿತ್ತು ಅಂತ ನಾನು ಮಾಡಿರೋ ಕ್ರಾಫ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿದೆ ನಮ್ಮ ಮನೆ ಗೋಡೆ ಮೇಲೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿ ತುಂಬ ಸುಲಭವಾಗಿ ಈಸಿಯಾಗಿ ನಮ್ಮ ಮನೆಯನ್ನು ನಾವೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೋಬಹುದು ಹಾಗೆಯೇ ಈ ವಾಲ್ಪೇಪರ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ನೆಕ್ಸ್ಟ್ ನಾನು ಇವಾಗ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಮೊದಲು ನಾನಿಲ್ಲಿ ಹಣ್ಣಾಗಿರೋಂತಹ ಹಣ್ಣನ್ನ ತಗೊಂಡಿದ್ದೀನಿ ಈ ಪಚಿಪಾಳೆಹಣ್ಣನ ಸಿಪ್ಪೆ ಬಿಡಿಸ್ಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಹಾಕೋತಾ ಇದ್ದೀನಿ ಆನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು ಇಲ್ಲದೇ ಇದ್ದರೆ ಹಾಗೆ ಬೇಕಾದರೂ ನೀವು ಮಾಡ್ಕೊಂಡು ಕುಡಿಬೋದು ನೆಕ್ಸ್ಟ್ ನಾನಿಲ್ಲಿ ಕೆನೆ ಬರಿತ ಹಾಲನ್ನ ಹಾಕೋತಾ ಇದ್ದೀನಿ ಆದಷ್ಟು ಕೆನೆ ಇರೋ ಹಾಲನ್ನ ಹಾಕೊಳ್ಳೋದು ಒಳ್ಳೆಯದು ಆಮೇಲೆ ಸ್ವಲ್ಪ ಜೇನುತುಪ್ಪನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನಿದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ನಮ್ಗೆ ರುಚಿಗೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಸಕ್ಕರೆನ ಇದರಲ್ಲಿ ಹಾಕೋತಾ ಇದ್ದೀನಿ ಆನಂತರ ನಾನು ಇದಕ್ಕೆ ಒಂದು ಎರಡು ಕಾಳಷ್ಟು ಏಲಕ್ಕಿನ ಹಾಕೋತಾ ಇದ್ದೀನಿ ಏಲಕ್ಕಿ ಹಾಕೊಂಡಾದ್ಮೇಲೆ ಮೇಲೆ ಇದಿಷ್ಟನ್ನು ಚೆನ್ನಾಗಿ ನಾನು ಗ್ರೈಂಡ್ ಮಾಡ್ಕೋತೀನಿ ಸಣ್ಣದಾಗಿ ರುಬ್ಕೋಬೇಕು ಮಿಕ್ಸಿನಲ್ಲಿ ನೋಡಿ ಇವಾಗ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿದು ಆಮೇಲೆ ಇದನ್ನು ಕುಡಿಬೇಕು ಹಾಗೆಯೇ ಸಂಜೆ ಕಾಫಿ ಟೀ ಕುಡಿಯೋ ಟೈಮಲ್ಲಿ ಇದನ್ನು ಕುಡಿಬೇಕು ಇದೇ ರೀತಿ ಒಂದು ತಿಂಗಳುಗಳ ಕಾಲ ತಪ್ಪದೇ ಇದನ್ನು ಬೆಳಗ್ಗೆ ಸಂಜೆ ಕುಡಿತಾ ಬಂದರೆ ಖಂಡಿತವಾಗ್ಲೂ ನಮ್ಮ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ ಹಾಗೆಯೇ ಹೆಲ್ದಿಯಾಗಿ ನಮ್ಮ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಈಸಿಯಾಗಿ ಇದನ್ನು ನಾವು ಡೈಲಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು ಹಾಗೆ ಇದ್ರ ಜೊತೆಗೆ ನಾವು ಎಕ್ಸಸೈಸ್ ಕೂಡ ಮಾಡಬೇಕಾಗುತ್ತೆ ಯೋಗ ಧ್ಯಾನ ಈ ಥರದನ್ನೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಮೊಳಕೆ ಕಾಳಿನ ಸಲಾಡ್ ಮಾಡ್ತಾ ಇದ್ದೀನಿ ಇದು ಕೂಡ ನಮ್ಮ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮೊಳಕೆಕಾಳಲ್ಲಿ ಹೈಲಿ ಪ್ರೋಟೀನ್ಸ್ ಇರೋದ್ರಿಂದ ಹೆಲ್ದಿಯಾಗಿ ನಮ್ಮ ವೆಯ್ಟ್ ಗೇನ್ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ ಈ ಕಾಳನ್ನ ಒಂದಿನ ಮುಂಚೆನೆ ನೆನೆಸಿ ಮೊಳಕೆ ಬರೆಸಿ ಆ ನಂತರ ನಾನಿಲ್ಲಿ ತೆಗೆದುಕೊಂಡಿರೋದು ಅದಕ್ಕೆ ನಾನು ಒಂದು ಅರ್ಧ ಸೌತೆಕಾಯಿ ಪೀಸ್ಗಳನ್ನ ಹಾಕೋತಾ ಇದ್ದೀನಿ ಒಂದು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೊತಾ ಇದ್ದೀನಿ ನಾನು ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಆನಂತರ ನಾನು ಸ್ವಲ್ಪ ಮೆಣಸಿನ ಪುಡಿ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅನ್ನೋರು ಮೆಣಸಿನ ಪುಡಿ ಕೂಡ ಹಾಕೋಬೋದು ಇಲ್ಲಾಂದರೆ ಎರಡನ್ನೂ ಕೂಡ ಹಾಕ್ಕೊಂಡು ತಿನ್ಬೋದು ಇದನ್ನು ನಾನು ನೀಟಾಗಿ ಕಲಸ್ಕೊತಾ ಇದ್ದೀನಿ ಇವಾಗ ನಾವು ಮಾಡಿರೋ ಕಾಳಿನ ಸಲಾಡ್ ರೆಡಿ ಆಯಿತು ಇದು ಕೂಡ ನಮ್ಮ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಮೊಳಕೆಕಾಳಿನ ಸಲಾಡ್ನ ಕೂಡ ನಾವು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೂಡ ತೊಗೋಬೋದು ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಮುಂಚೆ ಆದರೂ ತೊಗೋಬೋದು ತಿಂಡಿ ತಿಂದ ನಂತರನಾದರೂ ತೊಗೋಬೋದು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು ಈ ಮೊಳಕೆಕಾಳು ಸಲಾಡ್ ಜೊತೆಗೆ ನೀವು ಬೇರೆ ಕಾಳನ್ನು ಕೂಡ ಸೇರಿಸ್ಕೋಬೋದು ಹಣ್ಣುಗಳನ್ನ ಹಾಕೋಬೋದು ತರಕಾರಿಗಳನ್ನ ಹಾಕೋಬೋದು ನಿಮ್ಗೆ ಏನು ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಪ್ರೋಟೀನ್ ಇರುವಂಥದ್ದು ಅದನ್ನು ನೀವೆಲ್ಲ ಸೇರಿಸ್ಕೊಂಡು ತಿನ್ಬೋದು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನನಗೆ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ತಿಂಡಿಯಾಗಿಲ್ಲ ತಿಂಡಿ ಮಾಡಬೇಕು ಎಲ್ಲರೂ ಮಲಗಿದ್ದಾರೆ ಅವರು ಎದ್ದೇಳೋಷ್ಟೊಳಗೆ ನಾನು ತಿಂಡಿ ಮಾಡಬೇಕು ನನ್ನ ಮಗಳು ಯಾವಾಗಲೂ ಎದ್ದೇಳೋದೇ ಲೇಟು ಸಂಜೆ ಕ್ಲಾಸಸ್ ಆಗಿ ಅವಳಿಗೆ ಸಂಜೆ ನಾಲ್ಕು ಗಂಟೆಯಿಂದ ಕ್ಲಾಸಸ್ ಇರೋದು ಸೊ ಬೆಳಗ್ಗೆ ಲೇಟಾಗಿ ಎದ್ದಾಳೆ ನಾವು ಸುಮ್ಮನೆ ಹಾಕ್ತೀವಿ ಅವಳು ಎದ್ದಷ್ಟು ನಮಗೆ ಕೆಲಸ ಜಾಸ್ತಿ ಏನಾದರೂ ಒಂದು ಕೀಟ್ಲೆ ಮಾಡ್ತಾನೆ ಇರ್ತಾಳೆ ಅದನ್ನು ಅವಳು ಗಲೀಜು ಮಾಡಿರೋದನ್ನೆಲ್ಲ ಸರಿ ಮಾಡೋದೇ ಆಗ್ಬಿಡುತ್ತೆ ಮತ್ತು ಅವಳ ಜೊತೆ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಹೇಳೋಕೊಳ್ಳೋದೇ ಆಗುತ್ತೆ ಅವಳು ಮಲಗಿದ್ದಷ್ಟು ನಮಗೆ ಸಮಾಧಾನವಾಗಿ ಎಲ್ಲ ಕೆಲಸಗಳನ್ನೂ ಮಾಡ್ಕೋಬೋದು ಹಾಗೆ ಹೋಲಿ ಕಲರ್ಸ್ ಮಾಡಿಕೊಡು ಅಂತ ಹೇಳಿದಾಳೆ ಅದನ್ನು ಕೂಡ ಮಾಡಿಕೊಡ್ಬೇಕು ನಾನು ಯಾವತ್ತೂ ಆಚೆಯಿಂದ ಹೋಲಿನ ಕಲರ್ಸ್ ತಂದು ಕೊಡೋದಿಲ್ಲ ಅವಳಿಗೆ ಮುಖದಲ್ಲೆಲ್ಲ ರ್ಯಾಶಸ್ ಆಗುತ್ತೆ ಆಚೆಯಿಂದ ಕಲರ್ಸ್ ತಂದು ಕೊಟ್ಟರೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ತೀನಿ ಆರ್ಗ್ಯಾನಿಕ್ಕಾಗಿ ಹೋಲಿ ಕಲರ್ಸ್ನ ಮಾಡ್ತೀನಿ ಅದನ್ನು ಕೂಡ ಮಾಡಬೇಕು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಕಿಚನ್ಗೆ ಹೋಗ್ತೀನಿ ಕಿಚನಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಅಡುಗೆ ಮಾಡಲ್ಲ ಸಾಂಬಾರಿದೆ ನೆನ್ನೆ ಸಾಂಬಾರಿದೆ ಅದೇ ಆಗುತ್ತೆ ಬರೀ ತಿಂಡಿ ಮಾತ್ರ ಮಾಡಿಟ್ಬಿಟ್ಟು ಬರ್ತೀನಿ ಆಮೇಲೆ ಹೋಲಿ ಕಲರ್ಸ್ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಈ ಹೋಳಿ ಕಲರ್ನ ಮಾಡಿರೋದು ವಿಡಿಯೋ ನನ್ನ ಹತ್ರ ಇಲ್ಲ ನಾನು ಹಂಗೆ ಸಲ ಹೇಳ್ಬಿಡ್ತೀನಿ ಬೀಟ್ರೋಟ್ನ ತುರಿದು ಚೆನ್ನಾಗಿ ಒಣಗಿಸಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಈ ರೀತಿ ಕಲರ್ ಮಾಡಿರೋದು ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ನಾನು ಹೇಳಿರೋದು ಈ ರೀತಿ ನಾನು ಈ ಕಲರ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇವಾಗ ವಾಟರ್ ಕಲರ್ನ ಮಾಡ್ತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಅರಿಶಿನದ ಪುಡಿ ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ಅರಿಶಿಣದ ಪುಡಿ ಹಾಕಿಬಿಟ್ಟು ಅದಕ್ಕೆ ನಾನು ತುಂಬಾ ನೀರು ಸೇರಿಸ್ತಾ ಇದ್ದೀನಿ ಇದು ಯೆಲ್ಲೋ ಕಲರ್ ಹೋಲಿ ಕಲರ್ ಆಯಿತು ಇದು ತುಂಬ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ನೆಕ್ಸ್ಟ್ ನಾನಿವಾಗ ಕ್ಯಾರೋಟ್ನ ತೊಗೊಂಡಿದ್ದೀನಿ ಕ್ಯಾರೋಟ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ತುರ್ಕೋತಾ ಇದ್ದೀನಿ ನಾನು ಈ ತುರ್ತಿರುವಂತಹ ಕ್ಯಾರೆಟ್ನ ಒಂದು ಬೌಲ್ಗೆ ಹಾಕಿಬಿಟ್ಟು ಅದರ ತುಂಬ ಸ್ವಲ್ಪ ಮುಳುಗೋ ಹಾಗೆ ನೀರು ಬಿಟ್ಟು ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟಿರ್ತೀನಿ ಕ್ಯಾರೊಟಲ್ಲಿರುವಂತಹ ರಸ ಚೆನ್ನಾಗಿ ಇಳ್ಕೊಂಡು ಕಲರ್ ಆಗಿರುತ್ತೆ ಅದೇ ರೀತಿ ನಾನು ಬೀಟ್ರೋಟ್ನು ಕೂಡ ಮಾಡಿದ್ದೀನಿ ಬೀಟ್ರೋಟ್ನು ತುರಿದು ಒಂದು ಬೌಲ್ಗೆ ಹಾಕಿ ನೀರು ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಅದು ಕೂಡ ಚೆನ್ನಾಗಿ ರಸ ಇಳ್ಕೊಂಡಿರುತ್ತೆ ನೀವು ನೋಡ್ತಾ ಇರ್ಬೋದು ಆಗಲೇ ರಸ ಬಂದಿದೆ ಅದರಲ್ಲಿ ಆ ನಂತರ ನಾನಿವಾಗ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಈ ಎರಡೂ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಇವಾಗ ರುಬ್ಕೋತೀನಿ ನಾನು ಇದು ಕೂಡ ಚೆನ್ನಾಗಿ ಕಲರ್ ಬಂದಿರುತ್ತೆ ಇವಾಗ ನೋಡಿ ನಾನು ರುಬ್ಬಿರೋ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿರೋದ್ರಿಂದ ಚೆನ್ನಾಗಿ ರುಬ್ಕೊಂಡಿದೆ ಇದು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ನಾವು ಸೇರಿಸ್ಕೊಬೋದು ಇವಾಗ ಒಂದು ಸ್ಟ್ರೈನರಿಂದ ಇದನ್ನು ನಾನು ಸೋಸ್ಕೊಂಡು ಕೆಳಗಡೆ ಜ್ಯೂಸ್ ಮಾತ್ರ ತಗೊತಾ ಇದ್ದೀನಿ ಇವಾಗ ಗ್ರೀನ್ ಆರ್ಗ್ಯಾನಿಕ್ ಹೋಳಿ ಕಲರ್ ರೆಡಿಯಾಗಿದೆ ನೆಕ್ಸ್ಟ್ ನಾನಿವಾಗ ಬೀಟ್ರೋಟ್ ಕಲರ್ನ ಮಾಡ್ಕೊತಾ ಇದ್ದೀನಿ ಬೀಟ್ರೂಟ್ ಆವಾಗಲೇ ಇಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ನೋಡಿ ಆಬ್ವಿಯಸ್ಲಿ ಬೀಟ್ರೋಟ್ ಸ್ವಲ್ಪನೇ ನೀರು ಹಾಕಿದ್ರೂ ತುಂಬ ಚೆನ್ನಾಗಿ ಕಲರ್ ಬೀಳುತ್ತೆ ಇವಾಗ ನಾನು ಅದನ್ನು ಕೂಡ ಒಂದು ಸ್ಟ್ರೈನರಿಂದ ಸೋಸ್ಕೊತಾ ಇದ್ದೀನಿ ಎಷ್ಟು ರೆಡ್ ಕಲರ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ನಾವು ಜಾಸ್ತಿ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಇವಾಗ ಕ್ಯಾರೆಟ್ ಕಲರ್ನ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಕಲರು ಅಷ್ಟೇನು ಕಲರ್ ಬಿಟ್ಟಿರಲಿಲ್ಲ ಸ್ವಲ್ಪ ಕಲರ್ ಬಿಟ್ಟಿತ್ತು ಅಷ್ಟೇ ಆದರೂ ಪರವಾಗಿಲ್ಲ ಆರೆಂಜ್ ಕಲರಾಗಿ ಚೆನ್ನಾಗಿ ಕಲರ್ನ ಬಿಟ್ಟಿತ್ತು ಇವಾಗ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇವಾಗ ಆರೆಂಜ್ ಕಲರ್ ಬಂದಿದೆ ಇದಕ್ಕಿನ್ನೊಂದು ಸ್ವಲ್ಪ ನೀರು ಸೇರಿಸ್ಬೋದು ಇವಾಗ ನಾಲ್ಕು ಕಲರ್ಸು ರೆಡಿ ಆಯಿತು ಆರ್ಗ್ಯಾನಿಕ್ಕಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದಿರ ನಾಲ್ಕು ಹೋಳಿ ಕಲರ್ಸು ರೆಡಿ ಆಯಿತು ಆವಾಗಲೇ ನಾವು ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಸೋಸ್ಕೊಂಡು ಉಳಿದಿರುವಂತಹದ್ದು ಇತ್ತಲ್ವ ಅದನ್ನು ಈ ರೀತಿ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಇದ್ದೀನಿ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡೂ ಚೆನ್ನಾಗಿ ಕುದಿಸಿ ಹೋಲ್ ನೈಟ್ ಇಟ್ಟು ಇನ್ನು ನಾಳೆ ಬೆಳಗ್ಗೆಗೆ ಅದನ್ನು ನಾವು ಸೋಸ್ಕೊಂಡ್ರೆ ಅದರಲ್ಲೂ ಕೂಡ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಇವಾಗ ನಾಲ್ಕು ಹೋಳಿ ಕಲರ್ಸ್ ರೆಡಿಯಾಗಿದೆ ಆರ್ಗ್ಯಾನಿಕ್ಕಾಗಿ ಹೋಳಿ ವಾಟರ್ ಕಲರ್ಸ್ ಮನೆಯಲ್ಲೇ ಎಷ್ಟು ಸುಲಭವಾಗಿ ನಾವು ಮಾಡ್ಕೋಬಹುದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಈ ಕಲರ್ಸ್ ಮಾಡೋದು ತುಂಬಾ ಈಸಿ ಮತ್ತು ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಎಲ್ರಿಗೂ ಸೇಫ್ ಮತ್ತು ಹ್ಯಾಪಿ ಹೋಳಿ ಅಂತ ಹೇಳ್ತಾ ಎಲ್ಲರೂ ಸೇಫಾಗಿರಿ ಹುಷಾರಾಗಿರಿ ಆದಷ್ಟು ಆರ್ಗ್ಯಾನಿಕ್ ಕಲರ್ಸ್ನೇ ಯೂಸ್ ಮಾಡಿ ಹೋಳಿನ ಆಟಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ನನ್ನ ನೆಕ್ಸ್ಟ್ ಒಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ